ಕಾಲದವು ತುಂಗದಲ್ಲಿ ಸಮುದ್ರ ಮಟ್ಟದಿಂದ ಸರಿಸುಮಾರು 3,000 ಅಡಿ ಎತ್ತರದಲ್ಲಿರುವ ಮೈಸೂರಿನಲ್ಲಿ ಸಾಲ ಶೂಲ ಕರ್ಣನೆಂದೇ ವಿಖ್ಯಾತಿ ಪಡೆದ ಬಡ್ಡಿ ಸೀನಪ್ಪನು ಸುಸ್ತಿ ಬಡ್ಡಿ ನೆಪದಲ್ಲಿ ಸಾಲವನ್ನು ನೀಡಿ ಅವನಾಡುವಂತಹ ಬಂಗಾರದಂತಹ ಮಾತು ಏನಪ್ಪ ಅಂದ್ರೆ ಕೈ ಕಾಲ್ ಮುರಿಸಿ ದೇವತಾನ್ ಮುಂದೆ ಕೂರಿಸ್ತೀನಿ. ಶಿಕ್ಷೆ ಬೇಡ, ಆದ್ರೂ ಬಡ್ಡಿ ಕಟ್ಲೆ. ಶಕುನಿಗೆ ತತ್ಸಮ, ಜೋಜಿಗೆ ತತ್ಪವ, ಸಕಲ ಸಾಲ ಗರ್ವ ಭೂಷಣನ ಗೀತೆಯ ಮರ್ಮ. ನನ್ನ ಚದುರಂಗದ ಲೆಕ್ಕಾಚಾರನ ಲೆಕ್ಕ ಹಾಕೋದಿಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮನಿಂದ ಸಾಧ್ಯ ಇಲ್ಲ. ಹಿಂತಿರ್ಪ ಕಥಾಭಾಗದಲ್ಲಿ ಬಡ್ಡಿ ಸೀನಪ್ಪನ ಏಕಮಾತ್ರ ಪುತ್ರಿಯು ಎದುರು ಮನೆಯಲ್ಲಿಯೇ ವಾಸವಿದ್ದ ಉತ್ತರ ಕುಮಾರ ಭೂಪನೋರ್ವನನ್ನ ಪ್ರೀತಿಸಿಯೇ ಬಿಟ್ಟಿದ್ದಾಳೆ. ನೀನಿಲ್ದೆ ನರಳಿ ನರಳಿ ಸಾಯಕ್ಕಿಂತ ಫೈಟ್ ಮಾಡೇ ಸಾಯ್ತೀನಿ. ನಮ್ಮಪ್ಪ ನಮ್ಮನ್ ಸಾಯಿಸ್ಬೋದು, ಆದ್ರೆ ಪ್ರೀತಿನಲ್ಲ. ಹೀಗಿರುವಾಗ ಕಾಕವಾಹನ ಶನಿಶ್ಚರನ ಪ್ರವೇಶದಿಂದಾಗಿ ಇಟ್ಟಿದ್ದ ಹೆಜ್ಜೆ ಹಿಂದಾಗಿ ಕೊಟ್ಟಿದ್ದ ಗಡುಬು ಕಳೆದೋಗಿ ಹಾವು ಏಣಿಯಾಗಿ ಏಣಿ ಹಾವಾಗಿ ಕಟ್ಟ ಕಡೆಗೆ ಗ್ರಹಚಾರದ ವರೆಗೆ ಸಿಕ್ಕಿಬಿದ್ದ ಈ ಬಡ್ಡಿ ಮಗನ ಲೈಫ್ ಅನ್ನು ನೋಡಿ ನೀವು ನಗುವಂತಾದರೆ ನಾವು ಕೃತಾರ್ಥರಾದಂತೆಯೇ ಸರಿ. ನಾನು ಮನೆ ಬಿಟ್ಟು ಬರಕ್ ರೆಡಿ ಇರ್ತೀನಿ. ಅವಳಿಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನೋ. ರಾಣಿ ತರ ಬೆಳೆದಿರೋ ನಿನ್ನ ಹೇಗ್ ನೋಡ್ಕೋತೀನೋ ಅಂತ ಭಯ ಆಗ್ತಿದೆ.